ಬಿಗ್ ಬಾಸ್ ನೋಡ್ತೀಯಾ? ಹಾ ನೋಡ್ತೀನಿ. ಇವಾಗಿರೋ ಬಿಗ್ ಬಾಸ್ ಅಲ್ಲಿ ನಿಂಗೆ ಯಾರು ಇಷ್ಟ? ನಂಗೆ ಸಂತೋಷ್ ಇಷ್ಟ. ಯಾವ ಸಂತೋಷ್? ವರ್ತುರ್ ಸಂತೋಷ್. ಎತ್ತುಗಳು ಸಾಕಿದ್ದಾರೆ ಮತ್ತೆ ಹಳ್ಳಿ ಕಟ್ಟಲ್ಲಿ ಫಸ್ಟ್ ಪ್ಲೇಸ್. ಇಲ್ಲ ಸರಿ ಇಲ್ಲ, ವಿನಯ್ ಅಣ್ಣನ ಸ್ಟಾರ್ಟ್ ಮಾಡಿದ್ದು. ನಿನ್ ಡ್ರೋನ್ ಡೊಂಗಿ ಡ್ರೋನ್ ಅಂತೆಲ್ಲ ನಂಗೆ ಪ್ರತಾಪ್ ಅಣ್ಣ ಒಳ್ಳೆಯವ್ರು ಅನ್ಸ್ತಾರೆ, ಮತ್ತೆ ಅವ್ರು ಒಳ್ಳೆ ಕೆಲಸನೇ ಮಾಡ್ತಾರೆ. ಮಾತಾಡೋ ಇದು ಕಾನ್ಸೆಪ್ಟ್ ಇಷ್ಟ ಆಯ್ತು. ಫಾರ್ ಆಲ್ ಕೈಂಡ್ಸ್ ಆಫ್ ಆಡ್ಸ್ ಅಂಡ್ ಬಿಸ್ನೆಸ್ ಪ್ರಮೋಷನ್ಸ್ ಇನ್ ಸುವಿಹಾ ಮೀಡಿಯಾ ನೆಟ್ವರ್ಕ್, ಪ್ಲೀಸ್ ಕಾಂಟ್ಯಾಕ್ಟ್ 7899813562 or 9980515491. ಬಿಗ್ ಬಾಸ್ ನೋಡ್ತೀಯಾ? ಹಾ ನೋಡ್ತೀನಿ. ಇವಾಗಿರೋ ಬಿಗ್ ಬಾಸ್ ಅಲ್ಲಿ ನಿಂಗೆ ಯಾರು ಇಷ್ಟ? ನಂಗೆ ಸಂತೋಷ್ ಇಷ್ಟ. ಯಾವ ಸಂತೋಷ್? ವರ್ತುರ್ ಸಂತೋಷ್. ಯಾಕೆ ಅವ್ರು ಇಷ್ಟ ನಿಂಗೆ? ಅವರು ಎತ್ತುಗಳು ಸಾಕಿದ್ದಾರೆ ಮತ್ತೆ ಹಳ್ಳಿ ಕಟ್ಟಲ್ಲಿ ಫಸ್ಟ್ ಪ್ಲೇಸ್. ಹೊಸಕೋಟೆಲ್ಲ ಅದೇ ಗೇಮ್ಸ್ ಆಡ್ತಾರೆ, ಅದಕ್ಕೋಸ್ಕರ. ಓಕೆ, ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾರು ವಿನ್ ಆಗ್ಬೇಕು? ನಂಗೆ ರಕ್ಷಕ್. ಈಗ ರಕ್ಷಕ್ ಬುಲೆಟ್ ಮತ್ತೆ ಡ್ರೋನ್ ಪ್ರತಾಪ್ ಇವರಿಬ್ರು ಮಧ್ಯೆ ನಿಂಗೆ ಯಾರು ಇಷ್ಟ ಆಗ್ತಾರೆ? ನಂಗೆ ರಕ್ಷಕೆ. ಓಕೆ, ಈಗ ಬಿಗ್ ಬಾಸ್ ಮನೆಗೆ ಮನೆಯಿಂದ ಈಚೆ ಯಾರು ನಿನ್ ಕಳಿಸ್ತೀಯಾ? ನನ್ಗೆ ಶೇಖ್ ಶಾಮ್. ಬಿಗ್ ಬಾಸ್ ಅಲ್ಲಿ ಯಾರಿಗೆ ನೀವು ಈ ಸತಿ ಈ ವೀಕ್ ಅಲ್ಲಿ ವೋಟ್ ಮಾಡ್ತೀರಾ? ನಾನು ರಕ್ಷಕ್ಗೆ. ಈಗ ವಿನಯ್ ಗೌಡ ಮತ್ತೆ ಡ್ರೋನ್ ಪ್ರತಾಪ್ ಮಧ್ಯೆ ಸ್ವಲ್ಪ ಕಾಂಟ್ರವರ್ಸಿ ಆಗಿದೆ, ಆ ಕಾಂಟ್ರವರ್ಸಿ ಸರಿನಾ? ಇಲ್ಲ ಸರಿ ಇಲ್ಲ. ಯಾಕೆ? ಯಾಕಂದ್ರೆ ವಿನಯ್ ಅಣ್ಣನ ಸ್ಟಾರ್ಟ್ ಮಾಡಿದ್ದು ನಿನ್ ಡ್ರೋನ್ ಡೊಂಗಿ ಡ್ರೋನ್ ಅಂತೆಲ್ಲ, ಅದಕ್ಕೆ ಪ್ರತಾಪ್ ಅಣ್ಣ ಸ್ವಲ್ಪ ಜಾಗ್ರತೆ ಅಷ್ಟೇ. ಪ್ರತಾಪ್ ಅವ್ರ ಬಗ್ಗೆ ನಿಮ್ಗೆ ಏನಿಸ್ತಿದೆ? ನಂಗೆ ಪ್ರತಾಪ್ ಅಣ್ಣ ಒಳ್ಳೆಯವ್ರು ಅನ್ಸ್ತಾರೆ, ಮತ್ತೆ ಅವ್ರು ಒಳ್ಳೆ ಕೆಲಸನೇ ಮಾಡ್ತಾರೆ, ಆದ್ರೆ ಯಾರು ನಂಬ್ತಾ ಇಲ್ಲ ಅವ್ರನ್ನ ಅಷ್ಟೇ. ಮತ್ತೆ ರಕ್ಷಕ್ ಬುಲೆಟ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ನಂಗೆ ಅವಣ್ಣ ಮಾತಾಡೋ ಇದು ಕಾನ್ಸೆಪ್ಟ್ ಇಷ್ಟ ಆಯ್ತು, ಮತ್ತೆ ಅವಣ್ಣ ಎಲ್ಲಾರ ಜೊತೆ ಹೇಗಿರ್ತಾರೆ ಆ ತರ ನಂಗೆ ಇಷ್ಟ ಆಯ್ತು. ತುಕಾಲಿಸ್ ಅಂತೂ ಗೊತ್ತಲ್ವಾ, ಅವ್ರು ಎಲ್ಲಾರನ್ನು ಸುಮ್ಮನೆ ಸುಮ್ಮನೆ ಕಾಲ್ ಕೇಳ್ಕೊಂಡು ಜಗಳ ಕೊಯ್ತಾರಲ್ಲ, ನಿಂಗೆ ಏನನ್ಸುತ್ತೆ? ನಂಗೆ ಅವ್ರ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ, ಆದ್ರೆ ಅವಣ್ಣ ಫುಲ್ ಜೋಕ್ ಮಾಡಿದಾರೆ, ಎಲ್ಲಾರ ಜೊತೆ ಕಾಮಿಡಿ ಕಾಮಿಡಿ ಅಲ್ಲಿ ಇರ್ತಾರೆ ಅಷ್ಟೇ. ಬಟ್ ಆ ಜೋಕಿಂದ ಎಷ್ಟೋ ಜನಕ್ಕೆ ಪಾಪ ಬೇಜಾರಾಗುತ್ತಲ್ವಾ, ಅದಕ್ಕೇನು ಹೇಳ್ತೀಯಾ? ನೆಕ್ಸ್ಟ್ ಟೈಮ್ ಇಂದ ಆತರ ಮಾಡ್ಕೊಡ್ದು, ಎಲ್ಲರಿಗೂ ಸುಮ್ ಸುಮ್ನೆ ಜೋಕ್ ಮಾಡೋದಲ್ಲ. ಇವಾಗ ಚಾರ್ಲಿ ಬಿಗ್ ಬಾಸ್ ಮನೆಗೆ ಬರ್ಬೇಕಾಗಿತ್ತಲ್ಲ, ಬರುತ್ತೆ ಅಂತ ಹೇಳ್ತೀಯ ಇಲ್ಲ ಬರಲ್ಲ ಅಂತ ಹೇಳ್ತೀಯ? ಬರುತ್ತೆ. ನಿನ್ ಬಂದ್ರೆ ಹೇಗಿರುತ್ತೆ? ಬಂದ್ರೆ ಖುಷಿ ಆಗುತ್ತೆ.